ದಿನದಿಂದ ದಿನಕ್ಕೆ ರಾಜರಾಜೇಶ್ವರಿ ಮತ್ತು ಶಿರಾ ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ಆರ್ಆರ್ ನಗರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ರವಿ ಪತ್ನಿ ಕುಸುಮ ಅವರನ್ನ ಆಯ್ಕೆ ಮಾಡಲಾಗಿದೆ. ಈಗ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ, ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿಯನ್ನಾಗಿ ನನ್ನನ್ನ ಆಯ್ಕೆ ಮಾಡಿದ್ದಾರೆ, ಹೀಗಾಗಿ ರಾಜ್ಯ ಹಾಗೂ ಹೈಕಮಾಂಡ್ ನಾಯಕರಿಗೆ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ನನಗೇನು ರಾಜಕೀಯ ಹೊಸದಲ್ಲ, ನಮ್ಮ ತಂದೆ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿದ್ರು, ಅವಾಗ ಅವರ ಚಟುವಟಿಕೆಗಳನ್ನ ನಾನು ಗಮನಿಸ್ತಾ ಬಂದಿದ್ದೆ. ಪ್ರೊಫೆಸರ್ ಆಗಿ ವಿದ್ಯಾರ್ಥಿಗಳಿಗೆ ಕೆಲಸವನ್ನ ಮಾಡಿದ್ದೇನೆ, ಇವಾಗ ಜನರ ಸೇವೆಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶದ ಮೂಲಕ ಮತ್ತಷ್ಟು ಕೆಲಸವನ್ನ ಮಾಡ್ತೇನೆ. ನನಗೇನು ಆರ್ಆರ್ ನಗರ ಕೂಡ ಹೊಸದಲ್ಲ, ನಾನು ರಾಜರಾಜೇಶ್ವರಿ ನಗರದ ಹೆಣ್ಣು ಮಗಳು. ಆರ್ಆರ್ ನಗರ ಕ್ಷೇತ್ರದ ಜನರ ಸಮಸ್ಯೆ ನನಗೆ ಮುಂಚೆಯಿಂದಲೂ ಗೊತ್ತಿದೆ. ಇದೇ ವೇಳೆ ಮಾತನಾಡಿದ ಅವರು, ನನಗೆ ರಾಜಕೀಯ ವ್ಯಾಪಾರ ಅಲ್ಲ, ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ನಾನು ವ್ಯಾಪಾರಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ, ನನಗೆ ಜನರ ಸೇವೆ ಮಾಡಬೇಕು ಅನ್ನೋದು ಅಷ್ಟೇ ಮುಖ್ಯ. ನನ್ನ ವಿರೋಧಿಯಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ, ನನ್ನ ಮುಖ್ಯ ಧ್ಯೇಯ ಏನಿದ್ರು ಗೆಲ್ಲೋದಷ್ಟೇ. ಈ ರೀತಿ ಹೇಳುವ ಮೂಲಕ ಕುಸುಮ ಬಿಜೆಪಿಯ ಮುನಿರತ್ನಗೆ ತಿರುಗೇಟು ನೀಡಿದ್ರು. ಇನ್ನು ನಮ್ಮ ಅತ್ತೆ ಡಿಕೆ ರವಿ ಅವರ ತಾಯಿ ಗೌರಮ್ಮನವರು ದೊಡ್ಡವರು, ಅವರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವರು ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಕೂಡ ಅದು ನನಗೆ ಆಶೀರ್ವಾದ ಅಂತ ತಿಳ್ಕೊತೀನಿ. ಈ ರೀತಿ ಹೇಳೋದ್ರ ಮುಖಾಂತರ ಭಾವುಕರಾದ್ರು.